Hello friends, good Modicare morning. Welcome to my channel. Naan nimma Anu Sharath. ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಇವತ್ ನಾನು ನಿಮ್ಗೆಲ್ಲ ಸ್ವಲ್ಪ ಬ್ರೈಟ್ ಆಗಿ ನೈಟ್ ಎಲ್ಲ ಐ ಶೇಡ್ಸ್ ಎಲ್ಲ ಸ್ವಲ್ಪ ಡಾರ್ಕ್ ಆಗಿ ನಾನು ಯಾವ ರೀತಿ ಮೇಕಪ್ ಮಾಡ್ಬೋದು ಅಂತ ನಿಮ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನು ಇವಾಗ ನಮ್ ಶಿವಾನಿಗೆ ಈ ಮೇಕಪ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಫೇಸ್ ವಾಶ್ ಆಗಿದೆ. ನಿಮ್ಮನ್ ಇವಳದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಿಮ್ಮನ್ ಕೊಟ್ಟಿರೋ ಫೇಸ್ ವಾಶ್ ಇಂದ ನೀಟಾಗಿ ಸ್ಕಿನ್ ನ ವಾಶ್ ಮಾಡ್ಕೊಂಡಿದ್ದೀವಿ. ಇವಾಗ ನಾನು ಟೋನರ್ ನ ಹಾಕ್ತಾ ಇದ್ದೀನಿ. ಟೋನರ್ ನ ಹಿಂಗೆ ಕ್ಯಾಟ್ ಕ್ಯಾಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಮಾಯಿಶ್ಚರೈಸರ್ ಹಾಕ್ತಾ ಇದ್ದೀನಿ. ಇವ್ರದ್ದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಬಾಡಿ ಬಟ್ಟರೇ ತಗೊಂಡಿದ್ದೀನಿ. ಇದು ನೈಟ್ಗೆ ಫಂಕ್ಷನ್ಗೆ ನಾನು ಮೇಕಪ್ ಮಾಡ್ತಿರೋದ್ರಿಂದ ಸ್ವಲ್ಪ ಬ್ರೈಟ್ ಆಗಿ, ಇದರಲ್ಲಿ ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಾ ಇಲ್ಲ, ಬರೀ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಆಯಿಲ್ ಸ್ಕಿನ್ ಅವರು ನೀವಿಲ್ಲಿ ಒಂದು ಸಿರಮ್ ನ ಆಡ್ ಮಾಡ್ಕೋಬೇಕಾಗುತ್ತೆ. ನಾನು ಮಾಯಿಶ್ಚರೈಸರ್ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಪ್ರೈಮರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಪ್ರೈಮರ್ ಆದ್ಮೇಲೆ ನಾನು ಬಿಬಿ ಕ್ರೀಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸಹ ನೀವು ಚುಕ್ಕಿ ಚುಕ್ಕಿ ತರ ಇಟ್ಕೊಂಡು ನೀವು ಹಾಕೋದ್ರಿಂದ ನೀಟಾಗಿ ಅದು ಸ್ಪ್ರೆಡ್ ಆಗುತ್ತೆ. ನಾನು ಇವಾಗೆಲ್ಲ ಹಾಕೊಂಡಿದ್ದೀನಿ. ನಾನು ಸ್ಪಾಂಜ್ ನಾನು ಇವಾಗ ಅದನ್ನ ನೀಟಾಗಿ ಮರ್ಜ್ ಮಾಡ್ಕೊಳ್ಳೋಣ. ಕಿವಿ ಸಹ ನೀಟಾಗಿ ಮೇಕಪ್ ಮಾಡ್ಕೋಬೇಕು. ಕತ್ತು ಸಹ ನೀಟಾಗಿ ಕವರ್ ಮಾಡಬೇಕು. ಬಿಬಿ ಕ್ರೀಮ್ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಕನ್ಸೀಲರ್ ಹಾಕ್ತೀನಿ. ಇವ್ರಿಗೆ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಶನ್ ಏನು ಇಲ್ಲದೆ ಇರೋದ್ರಿಂದ ನಾನು ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಡಾರ್ಕ್ ಇದೆ ಅಲ್ಲಿ ಮಾತ್ರ ನಾನು ಇದನ್ನ ಕವರ್ ಮಾಡ್ಕೊಂತೀನಿ. ಜಾಸ್ತಿ ಇರೋರು ನೀವು ನೀಟಾಗಿ ಹಚ್ಚಿ ಅದನ್ನ ಕವರ್ ಮಾಡಬೇಕು. ಇದನ್ನು ನಾನು ಸ್ಪಾಂಜ್ ಅಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂತೀನಿ. ನೀವು ಫೇಸ್ ಹೇಗಿರುತ್ತೆ ಅದೇ ತರ ನೀವು ಕತ್ತನ್ನು ಸಹ ಮಾಡ್ಬೇಕು ಮೇಕಪ್. ಇಲ್ಲಾಂದ್ರೆ ನಿಮ್ ಫೇಸ್ ಒಂದ್ ಕಲರ್ ಇರುತ್ತೆ, ಕತ್ತೆ ಒಂದ್ ಕಲರ್ ಇರುತ್ತೆ. ನೀಟಾಗಿ ಅದನ್ನ ನೀವು ಕವರ್ ಮಾಡ್ಬೇಕು. ಇವಾಗ ನಾನು ಫಸ್ಟ್ ಐ ಮೇಕಪ್ ಮಾಡ್ಕೋತೀನಿ. ಮೋದಿ ಕೇರ್ದೆ ಐ ಶೇಡ್ಸ್ ತಗೋತೀನಿ. ಅದು ಬ್ಲೂ ಕಲರ್, ಪಿಂಕ್ ಎಲ್ಲ ಇರೋದ್ರಿಂದ ನಾನು ಬ್ಲೂ ಮತ್ತೆ ಸ್ವಲ್ಪ ಗೋಲ್ಡ್ ಪಿಂಕ್ ಅಲ್ಲಿ ನಾನು ಮಾಡ್ತೀನಿ. ಫಸ್ಟ್ ನಾನು ಗೋಲ್ಡ್ ಹಾಕೊಂತೀನಿ ಒಂದ್ ಲೇಯರ್ ಲೈಟ್ ಆಗಿ ಗೋಲ್ಡ್ ಹಾಕೋಣ. ನೆಕ್ಸ್ಟ್ ನಾನು ಸ್ವಲ್ಪ ಅದಕ್ಕೆ ಬ್ಲೂ ಹಾಕ್ತೀನಿ. ನೀವು ಡ್ರೆಸ್ ಗೆ ಮ್ಯಾಚ್ ಆಗಂಗೆ ನೀವು ಯಾವ ಕಲರ್ ಆದ ನೀಟಾಗಿ ಹಾಕೊಳ್ಳಿ. ಪಿಂಕ್ ಸ್ವಲ್ಪ ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಶೈನ್ ಅಲ್ಲಿ ಹಾಕಿ ಕವರ್ ಮಾಡ್ತೀನಿ. ಇವಾಗ ನಾನು ಕಾಜಲ್ ಹಾಕ್ತಾ ಇದ್ದೀನಿ. ಇವಾಗ ನನ್ನ ಕಾಜಲ್ ಆಯ್ತು. ಇವಾಗ ನಾನು ಐಲೈನರ್ ನ ಹಾಕ್ತಾ ಇದ್ದೀನಿ. ನಮ್ಮ ಮೋದಿಕೇರ್ ಐಲೈನರ್ ತುಂಬಾನೇ ಚೆನ್ನಾಗಿದೆ ನಿಮ್ಗೆ. ನಿಮ್ಗೆ ಯಾವ ರೀತಿ ಬೇಕು, ಥಿಕ್ ಆಗ್ಬೇಕಾ ತಿನ್ನಾಗ್ಬೇಕಾ ನೀವು ನೋಡಿ ನೀವು ಐಲೈನರ್ ನ ನೀವು ಹಾಕ್ಬೋದು.
ನಾನು ಇಲ್ಲಿ ಚೆನ್ನಾಗಿ ಹಾಕಿದ್ದೀನಿ. ಇವಾಗ ನಾನು ಐಲೈನರ್ ಹಾಕಾಯ್ತು, ಮಸ್ಕರ ಹಾಕೋತೀನಿ. ನೆಕ್ಸ್ಟ್ ನಾನು ಇವಾಗ ಫೇಸ್ಗೆ ಪೌಡರ್ನ ಹಾಕೋಣ. ಐ ಮೇಕಪ್ ಎಲ್ಲ ಆಗಿದೆ. ನಿಮ್ಮ ಡ್ರೆಸ್ ಮೇಲೆ ನಿಮಗೆ ಯಾವ ರೀತಿ ಡಾರ್ಕ್ ಆಗಬೇಕು ಆ ರೀತಿ ನೀವು ಐ ಮೇಕಪ್ನ ಮಾಡ್ಕೋಬಹುದು. ಇವಾಗ ನಾನು ಲಿಪ್ ಬಾಮ್ನ ಹಚ್ತೀನಿ. ಇದನ್ನೇ ನಾನು ಬ್ಲಷ್ ಬದಲು ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಚೀಕ್ ಟಿಂಟ್ ಆಗಿ. ನೀವು ಒಂದ್ಸಲಿ ಯಾರ ಹತ್ರ ಇದೆ ಇದನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನಾನು ಎಲಿಮಿನೇಟಿಂಗ್ ಲೋಷನ್ ನ ತಗೊಂಡಿದ್ದೀನಿ. ಇದು ನಮ್ಗೆ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಹಾಕೋದ್ರಿಂದ ಇದು ತೋರಿಸ್ತೀನಿ. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂದ್ರೆ, ನೀವು ನೋಸ್ ಮೇಲೆ, ಇಲ್ಲಿ ಉಬ್ಬು ಮೇಲೆ, ಹಾಗೆ ನೀವು ಇಲ್ಲಿ ಹಾಗೆ ಚಿನ್ನಲ್ಲಿ, ಹಾಗೆ ಇಲ್ಲಿ ಕತ್ತು ನೆಕ್ಗೆಲ್ಲ ನೀವು ಇದನ್ನ ಯೂಸ್ ಮಾಡ್ಬೇಕು. ಇದನ್ನ ನೀವು ಹಾಕಿದ್ಮೇಲೆ ಒಂದ್ಸಲಿ ಬ್ರಷ್ ಅಲ್ಲಿ ಹೀಗೆ ಮಲ್ಜ್ ಮಾಡಿ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಶೈನಿಂಗ್ ಆಗಿ. ನೀವು ಮೂಗ್ ಮೇಲೆ ಹಾಕೋದ್ರಿಂದ ನಿಮ್ಗೆ ಮೂಗು ನೀಟಾಗಿ ಶೇಪ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ಲಿಪ್ ಲೈನರ್ ನ ಹಾಕ್ತಾ ಇದ್ದೀನಿ. ನಾನು ಲಿಪ್ ಲೈನರೇ ಎರಡು ಲೈನು ಇದನ್ನ ಡಾರ್ಕ್ ಆಗಿ ಹಾಕಿದ್ದೀನಿ. ಇಲ್ಲಿ ನಾನು ಡಾರ್ಕ್ ಆಗಿ ಹಾಕಿದ್ದೀನಿ. ಅದ್ರ ಜೊತೆ ನಾನು ನಿಮ್ಗೆ ಇಲ್ಲಿ ಮ್ಯಾಟ್ ಲಿಪ್ಸ್ಟಿಕ್ ನ ಹಾಕ್ತಾ ಇದ್ದೀನಿ. ನಾನು ರೆಡ್ ಕಲರ್ ಡಾರ್ಕ್ ಕಲರ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೇಕಪ್ ಫುಲ್ ಕಂಪ್ಲೀಟ್ ಆಗಿದೆ. ಇದು ನೈಟ್ಗೆ ನಾನು ಬ್ರೈಟ್ ಆಗಿ ಮೇಕಪ್ ಮಾಡಿದ್ದೀನಿ. ನೀವು ಡೇಗೆ ಸ್ವಲ್ಪ ಲೈಟ್ ಆಗಿ ಲಿಪ್ಸ್ಟಿಕ್, ಲೈಟ್ ಆಗಿ ಐ ಶೇಡ್ ಮಾಡ್ಕೊಂಡ್ರೆ ಸಾಕು. ನೈಟ್ಗೆ ನೀವು ಸ್ವಲ್ಪ ಬ್ರೈಟ್ ಆಗಿ ಮಾಡೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗ್ ಮೇಕಪ್ ಮಾಡಿದೆ ಅಂತ. ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಹತ್ರ ಏನಿದೆ ಅದನ್ನ ನಾನು ಯೂಸ್ ಮಾಡಿ ಸ್ವಲ್ಪ ಬ್ರೈಟ್ ಆಗಿ ಮೇಕಪ್ ಮಾಡಿದ್ದೀನಿ. ನಾನು ಐಗೆ ಅಷ್ಟೊಂದು ಮೇಕಪ್ ಮಾಡ್ಕೊಳ್ದೆ ಇರೋದ್ರಿಂದ ನಾನು ಬೇರೆಯವ್ರಿಗೆ ನಿಮ್ಗೆ ಮೇಕಪ್ ಮಾಡಿ ತೋರಿಸಿದ್ದೀನಿ. ನಿಮ್ಗೆಲ್ಲ ಇದಿಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಯಾವ ರೀತಿ ನಮ್ಮ ಹತ್ರ ಇರೋದ್ರಲ್ಲೇ ನಾವು ಯಾವ ರೀತಿ ಗ್ರ್ಯಾಂಡ್ ಆಗಿ ಮೇಕಪ್ ಮಾಡ್ಕೋಬಹುದು ಅಂತ ನಾನು ತೋರಿಸಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.